ಏನ್ ದಲಿತರ ಹೆಸರು ಹೇಳ್ಬಿಟ್ಟ ತಕ್ಷಣ ಆಗುತ್ತದ ಅವ್ರ ಉದ್ಧಾರ? ನಾವು ಕಾನೂನು ತಗೊಂಡ್ಬಂದು ಎಸ್ಸಿ ಎಸ್ಟಿ ಜನರಿಗೆ, ಬ್ಯಾಕ್ವರ್ಡ್ ಕ್ಲಾಸ್ನವರಿಗೆ ಕಾಂಟ್ರಾಕ್ಟ್ ಅಲ್ಲಿ ರಿಸರ್ವೇಶನ್ ತಗೊಂಡ್ಬಂದು ಅದ್ ಕಾನೂನು ತಗೊಂಡ್ಬಂದು ಇವ್ರು ಮಾಡಿದಾರ ದೇಶದಲ್ಲಿ ತರಲಿ, ದೇಶದಲ್ಲಿ ತಗೊಂಡ್ಬರ್ಲಿ ನೋಡೋಣ. ಮಾಡಿಲ್ಲ, ಬರೀ ಮಾತಾಡಿದ್ರೆ ಏನ್ ಪ್ರಯೋಜನ? ಎಸ್ಸಿ ಜನರ ಬಗ್ಗೆ, ಎಸ್ಟಿ ಜನರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ ಮಾತಾಡ್ತಾರೆ. ಸಬ್ಕ ವಿಕಾಸ್ ಏನ್ ಹೇಳಕ್ಕ, ಭಾಷಣ ಹೇಳಕ್ಕ ಸರ್ ರಾಜ್ಯ ಮೋದಿ ಬರಬೇಕಾಗಿತ್ತು. ಅಧ್ಯಕ್ಷರೇ, ನಾನು ಬಹಳ ಹೊತ್ತು ಮಾತಾಡ್ಬಿಟ್ಟಿದ್ದೀನಿ, ಸಮಯ ಕೊಟ್ಟಿದ್ದೀರಿ, ಬಹಳ ಹೊತ್ತು ಮಾತಾಡಿದ್ದೀನಿ, ಸಮಯ ಕೊಟ್ಟಿದ್ದೀರಿ, ನಿಮಗೆ ಧನ್ಯವಾದಗಳು. ಇವತ್ತು ನಮ್ಮಂತೀರಲ್ರಿ ಬಿಜೆಪಿ ರಾಜ್ಯಪಾಲರ ಭಾಷಣದ ಮೂಲಕ, ರಾಜ್ಯಪಾಲರ ಭಾಷಣದ ಮೂಲಕ ನಮ್ಮ ಸರ್ಕಾರದ ನಿಲುವು, ಸರ್ಕಾರದ ನೀತಿ, ಸರ್ಕಾರದ ಕಾರ್ಯಕ್ರಮಗಳು, ಮತ್ತೆ ಈ ರಾಜ್ಯ ಹೇಗೆ ನೋಡ. ಇವತ್ತು ಇಷ್ಟೆಲ್ಲ ಮಾತಾಡ್ತಾರಲ್ಲ ಬಸವಣ್ಣ ಅವರಿಗೆ, ವಿಶ್ವಗುರು ಬಸವಣ್ಣ ಮಾತಾಡ್ತಿದ್ದಾರೆ, ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಮಾಡಿದವ್ರು ಯಾರು? ಮಿಸ್ಟರ್ ಕಿತ್ನಾಳ್ ನಾನಲ್ವಾ? ಮತ್ತೆ ಹೇಳಿ, ಚಪ್ಪಾಳೆ ತಟ್ರಿ, ಯಾರು ಮಾಡಕ್ ಆಗ್ಲಿಲ್ಲ, ಯಾರು ಮಾಡಲಿಲ್ಲ, ನಾನು ಮಾಡಿದ್ದು. ವಿಶ್ವಗುರು ಸುಮ್ಮನೆಯಲ್ಲಿ ನಿಂತ್ಕೊಂಡು ಏನ್ ಪ್ರಯೋಜನ? ಮನೆಯ ಮಗನೆಂದು ನಾವು ಯಾ ಬಾರಿ ಬಾಯಿ ಮಾತು ಕಿತ್ತೂರು ರಾಣಿ ಒಂದೇ ಒಂದು ಅಭಿವೃದ್ಧಿ ಕಾರ್ಯ ಮಾಡಿಲ್ಲ. ಅಭಿವೃದ್ಧಿ ಕಾರ್ಯ ಅಧ್ಯಕ್ಷರೇ, ಇವರು ಕರ್ನಾಟಕ ಸುಳ್ಳು ಬಜೆಟ್ ಅನ್ನ ಸಿದ್ದರಾಮಯ್ಯ ಈಗ ರಾಜ್ಯಪಾಲರ ಭಾಷಣಕ್ಕೆ ಅವರು ಏನ್ ಹೇಳ್ಬೇಕಾಯ್ತು ಅದನ್ನ ಹೇಳಿಲ್ಲ. ಬರೀ ಪೊಲಿಟಿಕಲ್, ಆಮೇಲೆ ಬರೀ ಪೊಲಿಟಿಕಲ್ ಭಾಷಣ ಮಾಡ್ತಾರೆ. ಒಂದೇ ಒಂದು ಅಭಿವೃದ್ಧಿ ಆಗಿರುವಂತ ಒಂದ್ ಅಭಿವೃದ್ಧಿ ಹೇಳಿಲ್ಲ, ಒಂದ್ ಬ್ಯಾಂಕ್ ಅಂತ ಹೇಳಿಲ್ಲ. ನಾನು ಹೋಗಿ ಭೇಟಿ ಮಾಡಿದ್ದೀನಿ, ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದೀನಿ. ಇವತ್ತವರೆಗೆ 4 ತಿಂಗಳಾಯ್ತು, ಒಂದು ದಿನ ಮೀಟಿಂಗ್ ಮಾಡಿ, ಒಂದೇ ಒಂದು ಮೀಟಿಂಗ್ ಮಾಡಿಲ್ಲ. ನಾಚಿಕೆ ಆಗ್ಬಿಟ್ಟು ಹೋಯ್ತಾ ಇದಾರೆ, ನಾಚಿಕೆ ಆಗ್ಬಿಟ್ಟು ಹೋಯ್ತಾ ಇದಾರೆ, ನಾಚಿಕೆ ಆಗ್ಬಿಟ್ಟು ಹೋಯ್ತಾ ಇದಾರೆ, ನಾಚಿಕೆ ಆಗ್ಬಿಟ್ಟು ಹೋಯ್ತಾ ಇದಾರೆ. ನಾಚಿಕೆಲ್ಲ ನಾಚಿಕೆ ಆಗ್ಬೇಕು ನಿಮ್ಗೆ, ನಾಚಿಕೆ ಆಗ್ಬೇಕು ನಿಮ್ಗೆ, ನಾಚಿಕೆ ಆಗ್ಬೇಕು ನಿಮ್ಗೆ. ಈ ಎತ್ನಾಳು ಬರೀ ಬಾಯಿ ಹೊಡಿತಾರೆ. ಸಾಂಸ್ಕೃತಿಕ ನಾಯಕ ಮಾಡದವ್ರು ಯಾರು? ಬಸವಣ್ಣ ಸಾಂಸ್ಕೃತಿಕ ನಾಯಕ ಮಾಡಿದವ್ರು ಯಾರು? ಇದೇ ಯಡಿಯೂರಪ್ಪ ಮಾಡಲಿಲ್ಲ, ಬಸವರಾಜ ಬೊಮ್ಮಾಯಿ ಮಾಡಲಿಲ್ಲ, ಜಗದೀಶ್ ಶೆಟ್ಟರ್ ಮಾಡಲಿಲ್ಲ, ನಾವು ಮಾಡಿದ್ರು. ಬರ ಬರ್ತು ಮೊನ್ನೆ ಏ ಬೊಮ್ಮಾಯಿಲಿ ಈ ಕಡೆ. ಸನ್ಮಾನ್ಯ ಅಧ್ಯಕ್ಷ, ಬರ ಬಂದು ಇನ್ನೂ 240 ತಾಲೂಕುಗಳಲ್ಲಿ, 223 ತಾಲೂಕುಗಳಲ್ಲಿ ಬರ ಅಂತ ಡಿಕ್ಲೇರ್ ಮಾಡಿದ್ದೀವಿ. 196 ತಾಲೂಕುಗಳು ಅದಕ್ಕೆ ಹೆಚ್ಚು ಬರಗಾಲ ಬಂದಿದೆ ಅಂತ ಡಿಕ್ಲೇರ್ ಮಾಡಿದ್ದೀವಿ. ಮೆಮೊರಾಂಡಮ್ ಕೊಟ್ಟಿದ್ದೀವಿ, 2 ಮೆಮೊರಾಂಡಮ್ ಕೊಟ್ಟು, 20/10/2023, 16/11/2023 ಮೆಮೊರಾಂಡಮ್ ಕೊಟ್ಟು. ನಾನು ಹೋಗಿ ಭೇಟಿ ಮಾಡಿದೆ, ಕೃಷ್ಣ ಬೈರೇಗೌಡ ಹೋಗಿ ಭೇಟಿ ಮಾಡಿದ, ಪ್ರಿಯಾಂಕ್ ಖರ್ಗೆ ಹೋಗಿ ಭೇಟಿ ಮಾಡಿದ, ಆಮೇಲೆ ಚೆಲುವರಾಯಸ್ವಾಮಿ ಹೋಗಿ ಭೇಟಿ ಮಾಡಿದ. ನಾನೇ ಸ್ವತಃ ಪ್ರಧಾನಮಂತ್ರಿಗಳನ್ನ, ಅಮಿತ್ ಶಾ ಅವರನ್ನು ಭೇಟಿ ಮಾಡಿದೆ. ಇವತ್ತಿನವರೆಗೆ ಒಂದು ಮೀಟಿಂಗ್ ಮಾಡಿಲ್ವಲ್ಲ ಮಾನ್ಯ ಅಧ್ಯಕ್ಷರೇ, ಇದು ಮಲತಾಯಿ ಧೋರಣೆ ಅಲ್ವಾ? ನಾವು ಬರಕ್ ದುಡ್ಡು ಕೇಳಿದ್ರೆ
ಮರಕ್ಕೆ ದುಡ್ಡು ಕೇಳಿದ್ರೆ ದೇಶ ವಿಭಜನೆ ಮಾಡಕ್ ಕೊಟ್ಟಿದ್ದೀರಿ ನೀವು, ಕೊಡಬೇಕಾ ಬೇಡ? ಆದರೂ ಕೂಡ ನಾವು 18,171 ಕೋಟಿ ಕೇಳಿದೀವಿ ಪರಿಹಾರ. 18,171 ಕೋಟಿ. ಇವತ್ತಿನವರೆಗೂ 1 ರೂಪಾಯಿ ಬರಲಿಲ್ಲ, ಕೊಟ್ಟಿಲ್ಲ. ಇವ್ರು ಯಾರು ಮಾತಾಡಲಿಲ್ಲ? 25 ಜನ MPಗಳಿದ್ದಾರೆ, ಒಂದಿನ ಮಾತಾಡಲಿಲ್ಲ. 48 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ, ಸುಮಾರು 35,000 ಕೋಟಿ ಬೆಳೆ ನಷ್ಟ ಆಗಿದೆ. ರೈತರು ಮಾಡ್ತಾ ಇದ್ದಾರೆ, ಕಷ್ಟದಲ್ಲಿದ್ದಾರೆ. ಬೆಲೆ ಏರಿಕೆ ಆಯ್ತು, ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಕೊಟ್ಟೋಯ್ತು, ಇಂಥದ್ರಲ್ಲಿ 1 ರೂಪಾಯಿ ಕೊಡಲಿಲ್ಲ. ಗೊಬ್ಬರದ ಬೆಲೆ ಜಾಸ್ತಿ ಆಯ್ತು, ಪೆಟ್ರೋಲ್ ಬೆಲೆ ಜಾಸ್ತಿ ಆಯ್ತು, ಡೀಸೆಲ್ ಬೆಲೆ ಜಾಸ್ತಿ ಆಯ್ತು, ಗ್ಯಾಸ್ ಬೆಲೆ ಜಾಸ್ತಿ ಆಯ್ತು. ಸೆಂಟ್ರಲ್ ಗವರ್ಮೆಂಟ್ ಬಿಜೆಪಿ ಅವರ ಕಾಲದಲ್ಲಿ 1 ರೂಪಾಯಿ ಕೊಡಲಿಲ್ಲ. ಈಗ ಹೇಳ್ತಾರೆ ಇವರು ನಾಚಿಕೆ ಆಗ್ಬೇಕು ಅವರಿಗೆ, ನೀವು ಫಾರ್ಮ್ಯಾಟ್ ನಲ್ಲಿ ಕಳಿಸಲಿಲ್ಲ, ಅದಕ್ಕೆ ಕೊಡಲಿಲ್ಲ. ಈಗ ಯಾವ ತಿಂಗಳು ಸ್ವಾಮಿ? ಫೆಬ್ರವರಿ 20 ಇವತ್ತಿನವರೆಗೂ 1 ರೂಪಾಯಿ ಬಂದಿಲ್ಲ. ಬಸವರಾಜ ಬೊಮ್ಮಾಯಿ ಅವರು ಬಜೆಟ್ ನಲ್ಲಿ ಹೇಳಿದ್ದಾರೆ, ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ನಲ್ಲಿ ಹೇಳಿದ್ದಾರೆ ನ್ಯಾಷನಲ್ ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ಮಾಡಲಿಲ್ಲ. ಬರಗಾಲಕ್ಕೆ 1 ರೂಪಾಯಿ ಕೊಡಲಿಲ್ಲ. ಈ ಸರ್ಕಾರಕ್ಕೆ ಏನಂತ ಹೇಳ್ಬೇಕು? ನಾವು ಏನಂತ ಹೇಳ್ಬೇಕು? ರೈತರ ವಿರೋಧಿ, ಬಡವರ ವಿರೋಧಿ, ದಲಿತರ ವಿರೋಧಿ, ಹಿಂದುಳಿದವರ ವಿರೋಧಿ, ಅಲ್ಪಸಂಖ್ಯಾತರ ವಿರೋಧಿ, ಮಹಿಳೆಯರ ವಿರೋಧಿ, ಕಾರ್ಮಿಕರ ವಿರೋಧಿ ಅಂತ ಕರಿಬೇಕಾಗುತ್ತೆ ಈ ಸರ್ಕಾರ. ಕಾರ್ಮಿಕರ ವಿರೋಧಿ, ಸಂವಿಧಾನದ ವಿರೋಧಿ, ಸಂವಿಧಾನದ ವಿರೋಧಿ. ಸಂವಿಧಾನನೇ ಬದಲಾಯಿಸಬೇಕು ಅಂತ ಹೊರಟಿ ಇವರು, ನಂಬಿಕೆ ಇಲ್ಲ. ಮನುವಾದದಲ್ಲಿ ನಂಬಿಕೆ ಇಟ್ಕೊಂಡಿರೋರು, ಸಂವಿಧಾನದಲ್ಲಿ ನಂಬಿಕೆ ಇಲ್ಲ. ಅದಕ್ಕೆ ಸಂವಿಧಾನ ಎಲ್ರಿಗೂ ಗೊತ್ತಾಗಲಿ ಅಂತೇಳಿ ಜಾಥಾ ಹೊರಟಿದ್ದೀವಿ. ಎಲ್ಲ 31 ಜಿಲ್ಲೆಗಳಲ್ಲೂ ಕೂಡ ಜಾಥಾ, ಎಲ್ಲ ಪಂಚಾಯತಿಗಳಲ್ಲೂ ಕೂಡ ಜಾಥಾ ಮಾಡ್ತಾ ಇದ್ದೀವಿ. 24, 25 ಬೆಂಗಳೂರಿನಲ್ಲಿ ಮಾಡ್ತಾ ಇದ್ದೀವಿ ಜಾಥಾ. January 26 ಹೊರಡ್ತು, January 26, 1924 ಹೋಯ್ತು. ಇವತ್ತು ಅದು ಜಾಥ ಎಲ್ಲ ಮುಗಿಸಾದ್ಮೇಲೆ, ಯಾಕಂತಂದ್ರೆ ಇವತ್ತು ನಾವು ಸ್ಕೂಲ್ಗಳಲ್ಲೂ ಕೂಡ, ಯಾಕೆ ಸಂವಿಧಾನ ನಮ್ಮನ್ನೆಲ್ಲ ರಕ್ಷಣೆ ಮಾಡಿರ್ತಕ್ಕಂಥದ್ದು. ಇವತ್ತು ನರೇಂದ್ರ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ರೆ ಸಂವಿಧಾನದಿಂದ, ಇವರೆಲ್ಲ MLAಗಳಾಗಿದ್ರೆ ಸಂವಿಧಾನದಿಂದ, ನಾವೆಲ್ಲ MLAಗಳಾಗಿದ್ರೆ ಸಂವಿಧಾನದಿಂದ. ಸಂವಿಧಾನ ರಕ್ಷಿಸಿದ್ರೆ ಸಂವಿಧಾನ ನಮ್ಮನ್ನು ರಕ್ಷಿಸುತ್ತದೆ, ಸಂವಿಧಾನ ಉಳಿಸತಕ್ಕಂಥ ಕೆಲಸವನ್ನು ಮಾಡ್ತೀವಿ. ನಾವು ಮನುವಾದದಲ್ಲಿ ನಂಬಿಕೆ ಇಟ್ಕೊಂಡಿರೋರಲ್ಲ, ಸಂವಿಧಾನದಲ್ಲಿ ನಂಬಿಕೆ ಇಟ್ಕೊಂಡಿರೋರು. ಕುವೆಂಪು ಅವರು ಹೇಳಿದ್ರಲ್ಲ, ನಮ್ಮ ಉದ್ದೇಶ ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಣ್ಗಳ ಸೆಳೆಯುವ ನೋಟ, ಇಂದು ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನವನ ಮಾಡಬೇಕು, ಇದು ನಮ್ಮ ಉದ್ದೇಶ. ಅದಕ್ಕೋಸ್ಕರ ಕಳೆದ 9 ತಿಂಗಳಲ್ಲಿ ಎಲ್ಲ ವರ್ಗದ ಜನರು, ಯಾರು ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನ ಯಾರಿದ್ರು, ಆ ಜನರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ದಾರೆ, November 25, 1949 ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿನಲ್ಲಿ ಒಂದು ಮಾತು ಹೇಳಿದ್ದಾರೆ. 49 ನಾನು 49 ಹೇಳಿದ್ದು, 1949 November 25 ಅವತ್ತು ಕೊನೆ ಭಾಷಣ ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿನಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, 1950 ಜನವರಿ 26ನಿಂದ ನಾವು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ, ಈ ಸಮಾಜದಲ್ಲಿ ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ. ಎಲ್ಲಿವರೆಗೆ ಈ ಅಸಮಾನತೆಯನ್ನು ತೊಡೆದಾಕಲ್ಲ, ಅಸಮಾನತೆಯಿಂದ ನಡತಕ್ಕಂಥ ಜನ, ರಾಜಕೀಯ ಸೌಧ ಇದೆಯಲ್ಲ, ಈ ರಾಜಕೀಯ ಪ್ರಜಾಪ್ರಭುತ್ವದ ಸೌಧ ಇದೆಯಲ್ಲ, ಆ ಸೌಧನ ಧ್ವಂಸ ಮಾಡಿಬಿಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿದರೆ ಎಚ್ಚರಿಕೆ ಮಾತುಗಳು, ಈ ಎಚ್ಚರಿಕೆ. ಅದಕ್ಕೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ಅಶೋಕ್ ವಿಚಾರಕ್ಕೋಸ್ಕರ, ಸಂವಿಧಾನಕ್ಕೋಸ್ಕರ ನಾವು ಬಡವರಿಗೆ ಶಕ್ತಿ ತುಂಬಬೇಕು,
ದಲಿತರಿಗೆ ಶಕ್ತಿ ತುಂಬಬೇಕು, ರೈತರಿಗೆ ಶಕ್ತಿ ತುಂಬಬೇಕು, ಕಾರ್ಮಿಕರಿಗೆ ಶಕ್ತಿ ತುಂಬಬೇಕು, ಮಹಿಳೆಯರಿಗೆ ಶಕ್ತಿ ತುಂಬಬೇಕು ಅಂತೇಳಿ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅದರಿಂದ ಅವರ ಪಾಪ ದೊಡ್ಡೋಗಿದ್ದಾರೆ ಅವರು. ಅವರು ರಾಜ್ಯಪಾಲರಿಗೆ ಒಂದನೇನು ಸಲ್ಸಕ್ಕೆ ತಯಾರಾಗಿಲ್ಲ ಅವರು. ಏನ್ ಮಾಡೋದು ನಾವಾರು ಸಲ್ಸೋಣ ರಾಜ್ಯಪಾಲರಿಗೆ, ಅವ್ರು ಹೋದ್ರು ಹೋಯ್ತರು. ನಾವೆಲ್ಲರೂ ಕೂಡ ರಾಜ್ಯಪಾಲರಿಗೆ ವಂದನೆಯನ್ನು ಸಲ್ಲಿಸ್ತೇವೆ. ನಾನು ವಿಶೇಷವಾದಂತ ಧನ್ಯವಾದಗಳನ್ನು ರಾಜ್ಯಪಾಲರಿಗೆ ಸಲ್ಲಿಸ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮಗೆ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ.